First of all, ಸ್ವಲ್ಪ ಟೈಮ್ ಆಗಿದೆ ಬಟ್ ಇನ್ ದ ಮೀನ್ ಟೈಮ್ ನಾನು ಈ ಫಿಲ್ಮ್ಗೆ ಶೂಟ್ ಮಾಡ್ತಾ ಇದ್ದೆ, ಸೊ ಐ ವಾಸ್ ನೆವರ್ ಅವೇ. ಚಮಕ ಯಾ ಸೊ ಐ ವಾಸ್ ನೆವರ್ ಅವೇ ಬಟ್ ಈಗ ಒಂದು ವರ್ಷ ಆದಮೇಲೆ ಒಂದು ರಿಲೀಸ್ ಬರ್ತಾ ಇದೆ, ಸೊ ಕುತೂಹಲ ಇದೆ, ಯುನೋ ಹೆಂಗಿರುತ್ತೆ ಏನು ಅದು ಇದು ಅಂತಲ್ಲ. ಬಟ್ ಐ ಆಮ್ ಜಸ್ಟ್ ವೇಟಿಂಗ್, ನೋಡೋಣ ಏನಾಗುತ್ತೆ. ಒಂದು ಎಕ್ಸೈಟ್ಮೆಂಟ್ ಇದೆ, ಒಂದು ಭಯ ಇದೆ. ಪ್ರತಿಯೊಂದು ಫಿಲ್ಮ್ ರಿಲೀಸ್ ಆಗುವಾಗ ಭಯ ಇದ್ದೇ ಇರುತ್ತೆ, ಬಟ್ ಯಾ ಇಟ್ಸ್ ಎಕ್ಸೈಟಿಂಗ್. ಸೊ ಯಜಮಾನದಲ್ಲಿ ದರ್ಶನ್ ಸರ್ ಇದ್ದಾರಂತ ಗೊತ್ತಾಗುವಾಗ ಐ ವಾಸ್ ಲೈಕ್, ಟೈಟಲ್ ತುಂಬ ಆಪ್ಟ್ ಆಗಿದೆ. ಇಟ್ಸ್ ಎ ವೆರಿ ವೆಲ್ ಮೇಡ್ ಟೈಟಲ್, ಆ್ಯಂಡ್ ಟೈಟಲ್ ಜೊತೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಸೊ ಒಂದು ಫಿಲ್ಮ್ ಅಂದರೆ ಯಜಮಾನ ಅಂತ ಒಂದು ಟೈಟಲ್ ಇಟ್ಕೊಂಡು ಒಂದು ಫಿಲ್ಮ್ ರಿಲೀಸ್ ಮಾಡಬೇಕು ಅಂತಂದರೆ ಅದು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ಸ್ಗಳ ಯುನೋ ಸ್ಯಾಟಿಸ್ಫೈ ಮಾಡಬೇಕು ಜನರನ್ನ. ಸೊ ಐ ಥಿಂಕ್ ದರ್ಶನ್ ಸರ್ ಇಸ್ ವೆರಿ ಆಪ್ಟ್ ಫಾರ್ ಬೀಯಿಂಗ್ ದ ಲೀಡ್ ಫಾರ್ ಟೈಟಲ್ ನೇಮ್ ಯಜಮಾನ. ಆ್ಯಂಡ್ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಫಿಲ್ಮಲ್ಲಿ, ಸೊ ತುಂಬ ಖುಷಿ ಆಗ್ತದೆ ಆಬ್ವಿಯಸ್ಲಿ, ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್. ಕಾವೇರಿ ಅಂತ ಒಂದು ಹೆಸರು ಬರುವಾಗ ನನ್ ಏನೋ ಇನ್ಸ್ಟಂಟ್ ಆಗಿ ಕನೆಕ್ಟ್ ಆಗಿಬಿಟ್ಟೆ, ಯಾಕಂತಂದ್ರೆ ಐ ಹ್ಯಾವ್ ನೆವರ್ ಹ್ಯಾಡ್ ದಟ್ ನೇಮ್ ಬಿಫೋರ್. ಆ್ಯಂಡ್ ಕಾವೇರಿ ಅಂದರೆ ಏನೋ ಆ ಕನೆಕ್ಷನ್ ನಮಗಿದೆ ಅಲ್ಲ, ನಮ್ಮ ಬೇರೆ ರೀತಿನೇ ಕನೆಕ್ಷನ್ ಇದೆ ಅದು. ಸೊ ಇಟ್ ವಾಸ್ ವೆರಿ ವೆಲ್ ಥಾಟ್. ಅಂದರೆ ಐ ಡೋಂಟ್ ನೋ ಕೋಇನ್ಸಿಡೆನ್ಸ್ ಆಗಿ ಆಗಿದೆಯಾ ಇಲ್ಲ ಏನೋ ಸ್ಟಾರ್ ಕಾಸ್ಟ್ ಎಲ್ಲ ಇದು ಮಾಡಿ ಎಲ್ಲ ಡಿಸಿಷನ್ ತಗೊಂಡು ಆದಮೇಲೆ ಹೆಸರಿಟ್ರ ಅಂತ ಗೊತ್ತಿಲ್ಲ, ಬಟ್ ಇಟ್ ವರ್ಕ್ಡ್ ಔಟ್ ರಿಯಲಿ ವೆಲ್. ಆ್ಯಂಡ್ ಕಾವೇರಿ ಅಂತ ಒಂದು ಪಾತ್ರ ಬಂದಾಗ ಇಟ್ಸ್ ಲೈಕ್ ಶೀಸ್ ಕಾವೇರಿ ಮೀನ್ಸ್ ಇಟ್ ಸೌಂಡ್ಸ್ ಎಕ್ಸ್ಟ್ರೀಮ್ಲಿ ಪೀಸ್ಫುಲ್, ಆದರೆ ಈ ಹುಡುಗಿ ಬಂದು ಯುನೋ ಹಳ್ಳಿ ಹುಡುಗಿ, ಶೀ ಈಸ್ ಲೈಕ್ ಡ್ರಾಮಾ ಕ್ವೀನ್, ಎಲ್ಲ ಎಕ್ಸಾಜುರೇಷನ್, ಓವರ್ ಆ್ಯಕ್ಟಿಂಗು ಅದೇದೆಲ್ಲ ಜಾಸ್ತಿ ಈ ಹುಡುಗಿಗೆ. ಸೊ ಐ ಥಿಂಕ್ ಪ್ಲೇಯಿಂಗ್ ಸಮ್ ಕ್ಯಾರೆಕ್ಟರ್ ಲೈಕ್ ದಿಸ್ ಅಲ್ವಾ, ಇಟ್ಸ್ ಬಿನ್ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಎಕ್ಸೈಟಿಂಗ್ ಆಗಿತ್ತು. ಅಂದರೆ ಈ ಫಿಲ್ಮ್ ಶೂಟಿಂಗ್ ಆದಮೇಲೆ ಬೇರೆ ಫಿಲ್ಮ್ ಹೋಗಿ ಅದೊಂದು ಸಟಲ್ ಕ್ಯಾರೆಕ್ಟರ್ ಮಾಡಬೇಕು ಅಂತಂದರೆ ಆ ಬಾಡಿ ಲ್ಯಾಂಗ್ವೇಜ್ ಸಿಗ್ತಾ ಇರಲಿಲ್ಲ, ಆ ಬಾಡಿ ಲ್ಯಾಂಗ್ವೇಜ್ ಬಂದು ಕಾವೇರಿ ಥರನೇ ಬಾಡಿ ಲ್ಯಾಂಗ್ವೇಜ್ ಬರ್ತಾ ಇತ್ತು. ಸೊ ಐ ವಾಸ್ ಗೆಟಿಂಗ್ ಅಡ್ಜಸ್ಟೆಡ್ ಟು ಕಾವೇರಿ ಕ್ಯಾರೆಕ್ಟರ್. ಅಲ್ಲಿ ಹೋಗುವಾಗ ಅದು ಕಷ್ಟ ಆಗ್ತಾಯಿತ್ತು, ಅಲ್ಲಿಂದ ಮತ್ತೆ ಬರುವಾಗ ಮತ್ತೆ ಫುಲ್ ಆನ್ ಆ್ಯಕ್ಷನ್ ಅದು ಇದೆಲ್ಲ ಮಾಡಬೇಕು ಅಂತಂದರೆ ಅದು ಕಷ್ಟ ಆಗ್ತಿತ್ತು. ಸೊ ಇಟ್ ವಾಸ್ ಲೈಕ್ ಅ ವೆರಿ ಡಬಲ್ ಪರ್ಸ್ನಾಲಿಟಿ. ನೀವು ಸಿನಿಮಾ ನೋಡಿ ಈ ಪ್ರಶ್ನೆ ಎಲ್ಲ ಕೇಳಿದ್ರೆ ಯಾರಪ್ಪ ಉತ್ತರ ಕೊಡ್ತಾರೆ, ನೀವು ಹೇಳಿ. ಐ ಥಿಂಕ್ ಇದು ಇಟ್ಸ್ ಲೈಕ್ ಅ ಚೈಲ್ಡ್ಹುಡ್ ಲವ್, ಮೋರ್ ದ್ಯಾನ್ ಹೀರೋ ಹೀರೋಯಿನ್ನ ನೋಡಿ ಅವ್ರ ಹೀರೋಯಿನ್ ಹೀರೋನ ನೋಡಿ ಇಷ್ಟಪಟ್ಟಿದ್ದು, ಅದಕ್ಕಿಂತ ನಾವು ಒಟ್ಟಿಗೆ ಬೆಳೆದು ಇಟ್ಸ್ ಲೈಕ್ ಯುನೋ ಚೈಲ್ಡ್ಹುಡ್ ಲವ್. ಆ ಸಾಂಗಲ್ಲೇ ಇದೆ, ಅಂದರೆ ಇಟ್ಸ್ ಲೈಕ್ ಚಿಕ್ಕದಿರೋದು ಯುನೋ ಯು ಆರ್ ಮೈ ಫಸ್ಟ್ ಲವ್, ಐ ಹ್ಯಾವ್ ನೋನ್ ಯು ಆಲ್ ಮೈ ಲೈಫ್ ಅದು ಇದು ಅಂತಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಬಿನ್ ಅ ಚೈಲ್ಡ್ಹುಡ್ ಲವ್, ಬಟ್ ಇಟ್ಸ್ ಲೈಕ್ ಅದೊಂದು ಕಿಟ್ಲೆ ಮಾಡ್ತಾ ಇರಬೇಕಲ್ಲ. ಸೊ ಆ ಥರ ಐ ಮೀನ್ ತುಂಬ ಕಾಂಪ್ಲಿಮೆಂಟ್ ಆಗಿದೆ, ಅಂದರೆ ಎರಡು ಕ್ಯಾರೆಕ್ಟರ್ಸ್ ಈ ಕಾಂಬಿನೇಷನ್ ಸೀನಲ್ಲಿ ಕೆಮಿಸ್ಟ್ರಿ ಬಂದು ತುಂಬ ಕಾಂಪ್ಲಿಮೆಂಟಾಗಿ ತುಂಬ ಸ್ಮೂತ್ ಫ್ಲೋಲಿ ತೊಗೊಂಡೋಗಿದೆ ಈ ಸ್ಕ್ರಿಪ್ಟ್, ಯುನೋ ಲೈಕ್ ದ ಕೆಮಿಸ್ಟ್ರಿನ. ಸೊ ಐ ಥಿಂಕ್ ದ ಲಿರಿಕ್ಸ್ ಆ್ಯಂಡ್ ಆಲ್ ಇಟ್ಸ್ ಜಸ್ಟ್ ಹೌ ದೇ ಫೆಲ್ಟ್, ಅಂದರೆ ಆ ಸೀನ್ ನೋಡುವಾಗ ಯುನೋ ಆ ಸ್ಕ್ರಿಪ್ಟ್ ಫ್ಲೋ ನೋಡುವಾಗ ಐ ಥಿಂಕ್ ದಟ್ಸ್ ಹೌ ದೇ ಜಸ್ಟ್ ರೋಟ್ ದ ಯುನೋ ಲಿರಿಕ್ಸ್.
ಸೊ ಸ್ವೀಡನ್ ಹೋಗೋದ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಲೈಕ್ ನಾನು ಅಷ್ಟು ಕೋಲ್ಡಲ್ಲಿ ಯಾವತ್ತು ಅಂತ ಶೂಟ್ ಮಾಡಿರಲ್ಲ ಆ್ಯಂಡ್ ಐ ವಾಸ್ ರನ್ನಿಂಗ್ ಅರೌಂಡ್ ಲೈಕ್ ರನ್ 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 ಮೈಲ್ಸ್ ಟುಗೆದರ್ ಬಟ್ ಐ ವಾಸ್ ವೆರಿ ವರಿಡ್ ಅಬೌಟ್ ದರ್ಶನ್ ಸರ್ ಹ್ಯಾಂಡ್ ಕೂಡ ಇಂಜುರ್ ಆಗಿತ್ತು ಸೊ ತುಂಬ ವರಿಯಲ್ಲಿದ್ದೆ ಯಾಕಂತಂದರೆ ಈ ಚಳಿಯಲ್ಲಿ ತುಂಬ ಯುನೋ ದ ಪೇನ್ ಯುನೋ ಮಲ್ಟಿಪ್ಲೈಸ್ ಇನ್ ಟು 10 ಆದರೆ ಹೀ ಈಸ್ ಲೈಕ್ ಹೀ ಈಸ್ ಟೇಕಿಂಗ್ ಕೇರ್ ಆಫ್ ಹಿಮ್ಸೆಲ್ಫ್ ಯುನೋ ಹೀ ಈಸ್ ಲೈಕ್ ನನ್ ಐ ಎಮ್ ಫೈನ್ ಡೋಂಟ್ ವರಿ ಅಂತ ಬಟ್ ಐ ವಾಸ್ ಆಲ್ವೇಸ್ ವರಿಡ್ ಆ್ಯಂಡ್ ಆಲ್ಸೋ ಸ್ವೀಡನಲ್ಲಿ ಇಟ್ ವಾಸ್ ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ವಾ ಲೊಕೇಶನ್ಸ್ ಆಗಲಿ ಶಾರ್ಟ್ಸ್ ಆಗಲಿ ಸಾಂಗ್ ಆಗಲಿ ಎವ್ರಿಥಿಂಗ್ ವಾಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಸೊ ಎಲ್ಲ ಒಟ್ಟಿಗೆ ಬಂದು ಸೇರುವಾಗ ಯು ಸಿ ದ ರಿಸಲ್ಟ್